ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನಸ್ ಕಿಚನ್. ನಾನಿವತ್ತು ನಿಮಗೆ ತುಂಬ ಟೇಸ್ಟಿಯಾಗಿರುವ ಶೇಂಗಾ ಬೀಜ ಚಟ್ನಿ ಯಾವ ರೀತಿ ಮಾಡೋದನ್ನು ತೋರಿಸ್ತೇನೆ. ಇದು ಇಡ್ಲಿಗೆ ದೋಸೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡುವ ವಿಧಾನ, ಕಡಾಯಿನಿಟ್ಟು ಸ್ಟವ್ ಆನ್ ಮಾಡಿ 150-200 ಗ್ರಾಮಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ. ಅದೇ ರೀತಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಏನೇನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. 80% ಚೆನ್ನಾಗಿ ಫ್ರೈ ಆದ ನಂತರ ನಾನು 9-10 ಆಗೋಷ್ಟು ಬೆಳ್ಳುಳ್ಳಿ ಪೀಸ್ನ, ಅದೇ ರೀತಿ 4-5 ಹಸಿಮೆಣಸಿನಕಾಯಿ, ಸ್ವಲ್ಪ ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಮೀಡಿಯಂ ಫ್ಲೇಮಲ್ಲಿ 100% ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಹೊಟ್ಟನ ತೆಗೆದ್ರೆ ಅದು ಸಪ್ರೇಟ್ ಆಗುತ್ತೆ, ಆಗ 100% ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ. ನಾನು ಚಟ್ನಿಗೆ ಹೊಟ್ಟನೆಲ್ಲ ತೆಗೆಯೋದಿಲ್ಲ ಫ್ರೆಂಡ್ಸ್, ಅದೇ ರೀತಿ ಮಾಡ್ತೀನಿ, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನು ಹಾರೋಕ್ಕೆ ಬಿಡ್ತೀನಿ. ಎಲ್ಲ ಕಂಪ್ಲೀಟಾಗಿ ಹಾರದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ನ ತಗೊಂಡು ಎಲ್ಲ ಶೇಂಗಾ ಬೀಜನ ಸೇರಿಸ್ಕೊಳ್ತಿದ್ದೀನಿ. ನಂತರ ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ, ಉಪ್ಪು ಸ್ವಲ್ಪ, ಅದೇ ರೀತಿ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಿದ್ದೀನಿ, ಸ್ಪೆಷಲ್ ಫ್ಲೇವರ್ ಬರುತ್ತೆ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತರತರಿಯಾಗಿ 80% ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ಮೂತ್ ಪೇಸ್ಟ್ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಈಗ ನಾವು ಇದನ್ನು ಒಗ್ಗರಣೆಗೆ ಇಟ್ಕೊಳ್ಳೋಣ. ಮೊದಲಿಗೆ ನಾನು ತಡ್ಕನ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ತಿದ್ದೀನಿ. ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆನ ಸೇರಿಸ್ತಿದ್ದೀನಿ. 1 ಒಣಮೆಣಸಿನಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ಟವ್ನ ಆಫ್ ಮಾಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ತಿದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ನಾವು ಇದನ್ನು ಚಟ್ನಿಗೆ ಸೇರಿಸ್ಕೊಳ್ಳೋಣ. ಈಗ ನಾನು 1 ಕಪ್ ತಗೊಂಡು ಚಟ್ನಿನ ಸೇರಿಸ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನಂತರ ನಾವು ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ನೀರು ಇನ್ನೂ ಬೇಕಾದರೆ ಹಾಕ್ಕೋಬೋದು. ಈಗ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇದು ತುಂಬ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ, ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗ ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.